ಇನ್ನು ಮುಂದಿನ ಸುದ್ದಿ ಕಡೆ ನೋಡೋದಾದ್ರೆ, ಬೆಂಗಳೂರು ಸಿಲಿಕಾನ್ ಸಿಟಿ, ಐ ಟಿ ಸಿಟಿ, ಗಾರ್ಡನ್ ಸಿಟಿ, ಐ ಟಿ ಸಿಟಿ ಅನ್ನೋ ಹೆಸರಿಗೆ ಮತ್ತೊಂದು ಗರಿಮೆ ಅನ್ನೋ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಜಾಗತಿಕ ಹೂಡಿಕೆದಾರರ ಸಮಾವೇಶವನ್ನ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಏರ್ಪಡಿಸಲಾಗಿತ್ತು. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಸಮಾವೇಶದಲ್ಲಿ ಪಾಲ್ಗೊಂಡಿದ್ರು. ಬಳಿಕ ಮಾತನಾಡಿದ ಪಿಎಂ ಮೋದಿ, ಇಂದು ಭಾರತದ ಶಕ್ತಿ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಮಹಾಮಾರಿ ಕೋವಿಡ್ ಸಂಕಷ್ಟದಿಂದ ಇಡೀ ವಿಶ್ವವೇ ನಲಗಿ ಹೋಗಿತ್ತು, ಅದನ್ನು ಭಾರತ ಸಮರ್ಥವಾಗಿ ಎದುರಿಸಿ ಇಂದು ಆರ್ಥಿಕತೆ ಉತ್ತಮವಾಗಿ ಚೇತರಿಸಿಕೊಳ್ತಿದೆ. ಇದಕ್ಕೆ ಭಾರತ ದೇಶದ ಅಪಾರ ಮಾನವ ಪ್ರಕೃತಿ ಸಂಪನ್ಮೂಲ, ಇಲ್ಲಿನ ಸಂಸ್ಕೃತಿ, ತಂತ್ರಜ್ಞಾನ, ವಿಜ್ಞಾನವೇ ಕಾರಣ ಅಂತ ಶ್ಲಾಘಿಸಿದ್ದಾರೆ. ಎಸ್ಪೆಷಲಿ ಬೆಂಗಳೂರನ್ನ ಆಡಿ ಹೊಗಳುತ್ತಾ ಇದನ್ನ ಯೋಚನೆ ಮಾಡಬೇಕು. ಚುನಾವಣೆ, ಕರ್ನಾಟಕ ಚುನಾವಣೆ ಹೊಸ್ತಿಲಲ್ಲ, ಬೆಂಗಳೂರನ್ನ ಈ ರೀತಿ ಆಡಿ ಹೊಗಳ್ತಾ ಇರೋದು. ಬ್ರ್ಯಾಂಡ್ ಅಂದಾಕ್ಷಣ ಬೆಂಗಳೂರು ಅನ್ನೋದು ನೆನಪಾಗುತ್ತೆ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ. ಅಲ್ಲದೆ ಕರ್ನಾಟಕ ಇಡೀ ಜಗತ್ತನ್ನೇ ಸೆಳೆದಿದೆ, ಕರ್ನಾಟಕದಲ್ಲಿ ಉತ್ಪಾದನೆ ಪ್ರಮಾಣ ಹೆಚ್ಚುತ್ತಾ ಇದೆ, ಇದು ಸಂಪ್ರದಾಯ ಮತ್ತು ತಂತ್ರಜ್ಞಾನ ಎರಡೂ ಇರುವ ಸ್ಥಳ ಅಂತ ಹೇಳಿದ್ದಾರೆ. ಈ ಒಟ್ಟಾರೆ ಈ ಒಂದು ಜಾಗತಿಕ ಹೂಡಿಕೆದಾರರ ಸಮಾವೇಶದ ಒಟ್ಟಾರೆ ಸೂಚ್ಯಾರ್ಥ ಏನು, ಯಾಕೆ ಬೆಂಗಳೂರನ್ನೇ ಟಾರ್ಗೆಟ್ ಮಾಡಿದ್ದಾರೆ? ಕಮಲ್, 2 ವರ್ಷಕ್ಕೊಂದ್ಸಲ ಇನ್ವೆಸ್ಟ್ ಕರ್ನಾಟಕ ಆಗ್ತಾ ಇತ್ತು. ಸೊ ಈಗ 5 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡೋದಕ್ಕೆ ನಾವು ಪ್ಲಾನ್ ಮಾಡಿದೀವಿ ಅಂತ ಸಚಿವ ಮುರುಗೇಶ್ ನಿರಾಣಿ 2-3 ದಿನಗಳಿಂದ ಹೇಳಿದ್ರು. ಸೊ ಅದಕ್ಕೆ ತಕ್ಕಂತೆ ಈಗ ಇನ್ವೆಸ್ಟ್ ಬೆಂಗಳೂರು, ಇನ್ವೆಸ್ಟ್ ಕರ್ನಾಟಕಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಮೋದಿ ಅವರು ಒಂದು ಮಾತು ಹೇಳಿದ್ರು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ. ಸೊ ಬ್ರ್ಯಾಂಡ್ ಅಂದ್ರೆ ಬೆಂಗಳೂರು, ಬೆಂಗಳೂರು ಅಂದ್ರೆ ಬ್ರ್ಯಾಂಡ್, ಒಂದು ಟೆಕ್ನಾಲಜಿ ಅಂದ್ರೆ ಸೊ ನೆನಪಾಗದ ಬೆಂಗಳೂರು, ಐ ಟಿ ಬಂದ್ರೆ ಬೆಂಗಳೂರು ಅಂತ. ಸೊ ಕಳೆದ ಒಂದು 6 ತಿಂಗಳಿಂದ ಈ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಎಲ್ರಿಗೂ ಕೂಡ ಒಂದು ರೀತಿ ಬೇಜಾರಿದೆ. ಎಲ್ಲಿ ನಾವು ಬ್ರ್ಯಾಂಡ್ ಬೆಂಗಳೂರನ್ನ ಕಳ್ಕೊಂಡ್ಬಿಡ್ತೀವೋ ಅನ್ನೋ ಒಂದು ಆತಂಕ ಕಾಡ್ತಾ ಇದೆ. ಇನ್ವೆಸ್ಟ್ ಒಂದ್ ಕಡೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಆದ್ರೆ ಬೆಂಗಳೂರಿನ ಸಾಕಷ್ಟು ಐ ಟಿ ಕಂಪನಿಗಳು, ಬಿ ಟಿ ಕಂಪನಿಗಳು, ಉದ್ಯಮಿಗಳು ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ರು. ಟ್ವಿಟರ್ ನಲ್ಲಿ ಅಭಿಯಾನವನ್ನು ಕೂಡ ಮಾಡಿದ್ರು. ಏನು ಬಿ ಟಿ ಉದ್ಯಮಿಗಳು, ಐ ಟಿ ಉದ್ಯಮಿಗಳು, ನಮ್ಗೆ ಸರಿಯಾದ ಇನ್ಫ್ರಾಸ್ಟ್ರಕ್ಚರ್ ಸಿಗ್ತಾ ಇಲ್ಲ, ರೋಡ್ ಸರಿ ಇಲ್ಲ, ಎಷ್ಟು ಬೇಸಿಕ್ ನೀಡ್ ಅಂದ್ರೆ ರೋಡೇ ಸರಿ ಇಲ್ಲ, ಎಲ್ಲಿ ನೋಡಿದ್ರು ಕೂಡ ಹಳ್ಳ ಗುಂಡಿಗಳು, ಗುಂಡಿಗಳ ಊರಾಗಿದೆ ಬೆಂಗಳೂರು ಅಂತ ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ರು. ಸೊ ಸ್ವತಃ ಎಸ್ ಎಂ ಕೃಷ್ಣ ಬೆಂಗಳೂರಿನ ಸಿಂಗಪುರ್ ಮಾಡ್ತೀವಿ, ಐ ಟಿ ಸಿ ಟಿ ಮಾಡ್ತೀವಿ ಅಂತ ಬೆಂಗಳೂರು ಏನು ಕನ್ನಡದ ಮುಖ್ಯಮಂತ್ರಿ ಆಗಿದೆ ಎಸ್ ಎಂ ಕೃಷ್ಣ, ಆ ಒಂದು ಕನಸಿತ್ತು. ಸ್ವತಃ ಎಸ್ ಎಂ ಕೃಷ್ಣ ಇವತ್ತು ಬಿ ಜೆ ಪಿ ಇಲ್ಲದರೆ ಎಸ್ ಎಂ ಕೃಷ್ಣನೇ ಒಂದು ಪತ್ರವನ್ನು ಬರೆದ್ರು ಬೆಂಗಳೂರಿನ ಬ್ರ್ಯಾಂಡ್, ಬೆಂಗಳೂರ ಒಂದು ಬ್ರ್ಯಾಂಡ್ಗೆ ಎಲ್ಲೋ ಒಂದು ರೀತಿ ಹಿನ್ನಡೆ ಆಗ್ತಾ ಇದೆ ಬೆಂಗಳೂರಿನ ಅಧೋಗತಿ ಸ್ಥಿತಿ. ಇವತ್ತು ಮಳೆ ಬಂದರೆ ಎಲ್ಲ ಏರಿಯಾಗಳು ನೀರು ನುಗ್ತಾ ಇದೆ, ರೋಡಲ್ಲಿ ಓಡಾಡೋಕ್ಕಾಗ್ತಿಲ್ಲ, ಈ ರೀತಿಯ ಸಣ್ಣ ಸಣ್ಣ ಇನ್ಫ್ರಾಸ್ಟ್ರಕ್ಚರ್ ಕೊಡೋಕ್ಕಾಗ್ತಿಲ್ಲ ನಮಗೆ ಬೆಂಗಳೂರಿನ ಜನತೆಗೆ, ಬೆಂಗಳೂರಿನ ಉದ್ಯಮಿಗಳಿಗೆ ಅನ್ನೋ ಒಂದು ಬೇಸರವನ್ನು ವ್ಯಕ್ತಪಡಿಸಿ ಒಂದು ಪತ್ರವನ್ನು ಕೂಡ ಬರೆದಿದ್ದು ಸಿ ಎಂ ಬೊಮ್ಮಾಯಿಗೆ. ಹೈಕೋರ್ಟ್ ಅಂತೂ ಚೀಮಾರಿ ಆಗ್ತಾನೆ ಇದೆ, ಯಾವತ್ತು ಮುಚ್ಚಿದ್ರೆ ಗುಂಡಿಗಳನ್ನ, ಗುಂಡಿಗಳು ಮುಚ್ಚಿ, ಗುಂಡಿಗಳು ಮುಚ್ಚಿ. ಲಾಸ್ಟ್ 1 ವಾರದ ಹಿಂದೆ ಗುಂಡಿ ತಪ್ಪಿಸ್ಕೋಗಿ ಒಂದು ಮಹಿಳೆ ಬೈಕಿಂದ ಬಿದ್ದು ಸಾವನ್ನಪ್ಪಿದ್ರು. ಸೊ ಇಡೀ ಬರೀ ದೇಶ ಅಲ್ಲ, ಇಡೀ ಜಗತ್ತಿನಾದ್ಯಂತ ಬೆಂಗಳೂರು ನೋಡ್ತಾ ಇರ್ತಾರೆ. ಬೆಂಗಳೂರಿನ ಮಾನ ಮರ್ಯಾದೆ ಸಣ್ಣ ಸಣ್ಣ ವಿಚಾರಗಳಿಗೆ ಹರಾಜಾಗ್ತಾ ಇದೆ. ಸೊ ಅಂಥದ್ನೆಲ್ಲ ನಾವು ಮುಚ್ಕೊಂಡ್ರೆ, ಅಂದರೆ ಬೆಂಗಳೂರು ನೀಟಾಗಿ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟರೆ ಈ ರೀತಿಯ ಇನ್ವೆಸ್ಟ್ ಇನ್ನಷ್ಟು ಇನ್ವೆಸ್ಟ್ ಆಗುತ್ತೆ, ಉದ್ಯೋಗ ಜಾಸ್ತಿ ಆಗುತ್ತೆ, ಬೆಂಗಳೂರು ಬ್ರ್ಯಾಂಡ್ ಇನ್ನೂ ಬೆಳೆಯುತ್ತೆ.